ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ಬ್ರಹ್ಮನನ್ನು ಮೋಹಿಸಿದಂತ ಮೋಹಿಸಿದಂತಹ ಮೋಹಿನಿಯು ಬ್ರಹ್ಮನನ್ನು ಪಡೆಯಲೇಬೇಕೆಂದು ಹಠ ಹಿಡಿದು ಬ್ರಹ್ಮ ಲೋಕಕ್ಕೆ ಬರುತ್ತಾಳೆ ಅಲ್ಲಿ ಬ್ರಹ್ಮನು ಆ ಮನ್ಮಥನಿಂದ ಅಸ್ತ್ರ ಪ್ರಯೋಗ ಮಾಡಲ್ಪಟ್ಟರೂ ಕೂಡ ತನ್ನ ಕಾಮಮೋಹಿತವಾದ ಮನಸ್ಸನ್ನು ಹೇಗೋ ತಡೆದುಕೊಂಡು ಶ್ರೀ ಕೃಷ್ಣ ಪರಮಾತ್ಮನನ್ನು ಸ್ತುತಿಸುತ್ತಿರುವ ಸಮಯದಲ್ಲಿಯೇ ಆ ಅಲ್ಲಿಗೆ ಹಲವು ಋಷಿಗಳು ಬರುತ್ತಾರೆ ಅವರೆಲ್ಲರನ್ನು ಕಂಡು ಮೋಹಿನಿಯು ಲಜ್ಜಿತಳಾಗಿ ಬ್ರಹ್ಮನ ಸಮೀಪದಲ್ಲಿ ಕುಳಿತಾಗ ಬ್ರಹ್ಮನು ಆಕೆಯು ಆಯಾಸ ಪರಿಹರಿಸಿಕೊಳ್ಳುತ್ತಿರುವಳೆಂದು ಅದನ್ ಆಕೆ ಯಾವ ಕಾರಣಕ್ಕಾಗಿ ಅಲ್ಲಿ ಕುಳಿತಿದ್ದಾಳೆ ಎಂಬುದನ್ನು ಬಲ್ಲಂತಹ ಮುನಿಗಳು ಎಲ್ಲರೂ ಸೇರಿ ನಗಾಡುತ್ತಾರೆ ಅವರೆಲ್ಲರ ನಗುವನ್ನು ಕಂಡು ಅಪಹಾಸ್ಯಕ್ಕೊಳಗಾದಂತಹ ಆ ಮೋಹಿನಿಯು ಕೋಪದಿಂದ ಬ್ರಹ್ಮನು ಎಲ್ಲ ಕಲ್ಪಗಳಲ್ಲಿಯೂ ಪೂಜಾರಹಿತನಾಗಲಿ ಎಂದು ಶಪಿಸಿ ತಾನು ಮನ್ಮಥನ ಕಾಮಾಲಯಕ್ಕೆ ಹೊರಟು ಹೋಗುತ್ತಾಳೆ ಆ ನಂತರದಲ್ಲಿ ಋಷಿಗಳ ಸೂಚನೆಯ ಮೇರೆಗೆ ಬ್ರಹ್ಮನು ಶ್ರೀಮನ್ ಶ್ರೀಮನ್ನಾರಾಯಣನ ಮೊರೆ ಹೋಗುತ್ತಾನೆ ಆಗ ನಾರಾಯಣನು ಮೋಹಿನಿಯು ಸ್ವರ್ಗಲೋಕದ ವೇಷಿಯಾದುದರಿಂದ ಆಕೆಯನ್ನು ನಿರಾಕರಿಸಿದುದು ಬ್ರಹ್ಮನದೇ ತಪ್ಪೆಂದು ತಿಳಿಸಿ ತದನಂತರದಲ್ಲಿ ಬ್ರಹ್ಮನ ದರ್ಪವನ್ನು ಭಂಗ ಮಾಡುವ ಸಲುವಾಗಿ ಇತರ ಬ್ರಹ್ಮಾಂಡಗಳ ಮುಖ್ಯಸ್ಥರಾದಂತಹ ದಶಮುಖ ಶತಮುಖ ಸಹಸ್ರಮುಖ ಬ್ರಹ್ಮರನ್ನು ಅವನಿಗೆ ತೋರಿಸುತ್ತಾನೆ ತದನಂತರದಲ್ಲಿ ಬ್ರಹ್ಮನ ಶಾಪ ವಿಮೋಚನೆಗಾಗಿ ಯೋಗ್ಯವಾದಂತಹ ಮಾರ್ಗವನ್ನು ಶ್ರೀಮನ್ನಾರಾಯಣನು ಆತನಿಗೆ ತಿಳಿಸುತ್ತಾನೆ ಶ್ರೀ ಕೃಷ್ಣ ಪರಮಾತ್ಮನು ಈ ಕಥೆಯನ್ನು ರಾಧಿಕೆಗೆ ಹೇಳುತ್ತಾ ಮುಂದುವರಿಯುತ್ತಿರುವನು ಈ ಮಧ್ಯದಲ್ಲಿ ಅಲ್ಲಿಗೆ ವೃಷಭ ವಾಹನನು ಭಸ್ಮ ಭೂಷಿತನು ಆದ ಶಂಕರನು ವದನನಾಗಿ ಬಂದನು ಆ ಶಂಕರನು ಹುಲಿ ದೊಗಲನ್ನು ಹೊದೆ ಸರ್ಪವನ್ನೇ ಯಜ್ಞೋಪವೀತವಾಗಿ ಮಾಡಿಕೊಂಡು ಸುವರ್ಣ ಸದೃಶವಾದ ಜಟೆಗಳಲ್ಲಿ ಅರ್ಧಚಂದ್ರನನ್ನು ಧರಿಸಿದ್ದನು ಕೈಗಳಲ್ಲಿ ಶ್ರೇಷ್ಠವಾದ ತ್ರಿಶೂಲ ತ್ರಿಶೂಲಿಶ ಮುಂತಾದ ಆಯುಧಗಳನ್ನು ಶ್ರೇಷ್ಠ ರಕ್ತಗಳಿಂದ ನಿರ್ಮಿತವಾದ ವೀಣೆಯೊಂದನ್ನು ಧರಿಸಿದ್ದನು ಅವನು ವೃಷಭ ವಾಹನದಿಂದ ಜಾಗೃತಿಯಾಗಿ ಕೆಳಗಿಳಿದು ಕಮಲಾಕಾಂತನಾದ ನಾರಾಯಣನಿಗೆ ಭಕ್ತಿಯಿಂದ ತಲೆಬಾಗಿ ವಂದಿಸಿ ಅವನ ಎಡಭಾಗದಲ್ಲಿ ಪೀಠದಲ್ಲಿ ಕುಳಿತುಕೊಂಡನು ಅಷ್ಟು ಹೊತ್ತಿಗೆ ಸಕಲ ಮುನಿಗಳು ಇಂದ್ರಾದಿ ಸಮಸ್ತ ದೇವತೆಗಳು ವಸು ಚತುರ್ದಶ ಮನುಗಳು ಸಿದ್ಧ ಚಾರಣಾದಿಗಳು ಅಲ್ಲಿಗೆ ಬಂದರು ರೋಮಾಂಚಿತ ಶರೀರರಾಗಿ ಸರ್ವಮಂಗಳ ಸ್ವರೂಪನಾದ ನಾರಾಯಣನನ್ನು ಭಕ್ತಿಯಿಂದ ಸ್ತುತಿಸಿ ತಲೆಬಾಗಿ ನಮಿಸಿದರು ಆಗ ಶಂಕರನು ತನ್ನ ವೀಣೆಯ ಶ್ರುತಿಗೂ ಮತ್ತು ತಾಳಕ್ಕೂ ಅನುಗುಣವಾಗಿ ಮಧುರ ಗಾನವನ್ನು ಹಾಡಿದನು ಸಮಯೋಚಿತವೂ ಮನಮೋಹಕವೂ ಆದ ರಾಗದಿಂದ ನಮ್ಮಿಬ್ಬರ ಅಂದರೆ ರಾಧೆ ಮತ್ತು ಕೃಷ್ಣರ ರಾಸಕ್ರೀಡಾ ಸಂಬಂಧವಾದಂತಹ ಗುಣಗಳನ್ನು ಗಾನ ಮಾಡಿದನು ಆ ಗಾನವು ಶ್ರುತಿ ತಾಳ ಲಯಬದ್ಧವಾಗಿದ್ದುದಲ್ಲದೆ ಉಚಿತವಾದ ಗುರು ಲಘುಗಳ ವಿರಾಮದಿಂದಲೂ ದೀರ್ಘವಾದ ಗಮಕದಿಂದಲೂ ಕೂಡಿ ಮಧುರವಾಗಿದ್ದಿತು ಸ್ವಯಂ ನಿರ್ಮಿತವಾದ ಭೂಲೋಕದಲ್ಲಿ ಅತ್ಯಂತ ದುರ್ಲಭವಾದ ಆ ಗಾನವನ್ನು ಶಂಕರನು ಅನನ್ಯ ಭಕ್ತಿಪೂರ್ವಕವಾಗಿ ಹಾಡಿದನು ರೋಮಾಂಚಿತ ಶರೀರನಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಶಂಕರನು ಹಾಡುತ್ತಿರುವುದನ್ನು ಕೇಳಿದ ಮಾತ್ರ ಕೇಳಿದ ಮಾತ್ರದಿಂದಲೇ ಸಭಿಕರೆಲ್ಲರೂ ಆನಂದ ಪರವಶದೆಯಿಂದ ಮೂರ್ಛಿತರಾದರು ಕೆಲವು ಪ್ರಿಯಳೆ ಅಲ್ಲಿ ಕುಳಿತಿದ್ದ ಮುನಿಗಳೆಲ್ಲರೂ ಆನಂದ ಪರವಶದಿಂದ ರುದ್ರ ಸ್ವರೂಪ ಅಂದರೆ ರುದ್ರವೆಂದರೆ ಇಲ್ಲಿ ದ್ರವವೆಂದು ಅರ್ಥವಾಗುತ್ತದೆ ಆದ್ದರಿಂದ ದ್ರವ ಸ್ವರೂಪರಾದರು ಸಕಲ ದೇವತೆಗಳು ಬ್ರಹ್ಮನು ಮತ್ತು ಶ್ರೀಹರಿಯ ಪಾರ್ಷದರು ಕೂಡ ರುದ್ರಾದಾತ್ಮ್ಯವನ್ನು ತಾಳಿದರು ನಾರಾಯಣನು ಲಕ್ಷ್ಮಿಯು ಗಾಯಕನಾದಂತಹ ಶಿವನು ಕೂಡ ರುದ್ರ ಸ್ವರೂಪರಾದರು ಕೆಲವು ಜಗದೀಶ್ವರಿಯೇ ವೈಕುಂಠವೆಲ್ಲವೂ ಹೀಗೆ ಜಲಪೂರ್ಣವಾದುದನ್ನು ಅಂದರೆ ದ್ರವದಿಂದ ಜಲಪೂ ಇಲ್ಲಿ ರುದ್ರವೆಂದರೆ ಜಲ ಎಂಬ ಅರ್ಥದಲ್ಲಿಯೂ ಬಳಸಿಕೊಂಡಿದ್ದಾರೆ ವೈಕುಂಠವೆಲ್ಲವೂ ಹೀಗೆ ಜಲಪೂರ್ಣವಾದುದನ್ನು ನೋಡಿ ನಾನು ಭಯಗೊಂಡೆನು ಆಗ ನಾನು ಹೋಗಿ ಎಲ್ಲರನ್ನೂ ತಮ್ಮ ತಮ್ಮ ಹಿಂದಿನ ಸ್ವರೂಪವುಳ್ಳವರನ್ನಾಗಿಯೂ ಆಯಾಯ ವಸ್ತ್ರಾಭರಣ ಭೂಷಿತರನ್ನಾಗಿಯೂ ಮಾಡಿದೆನು ಅಷ್ಟೇ ಅಲ್ಲದೆ ಅದೇ ಸ್ವಭಾವ ಮತ್ತು ಅದೇ ಮನಸ್ಸುಳ್ಳವರನ್ನಾಗಿ ಮಾಡಿ ವೈಕುಂಠದ ಸುತ್ತಲೂ ನಾಲ್ಕು ದಿಕ್ಕಿನಲ್ಲಿಯೂ ಅವರಿಗೆ ಉಚಿತವಾದ ಸ್ಥಾನವನ್ನು ನಿರ್ಮಿಸಿದೆನು ಆಯಾಯ ಸ್ಥಳದ ಅಧಿಷ್ಠಾತ್ರ ದೇವತೆಗಳನ್ನು ನಿರ್ಮಿಸಿ ನನ್ನ ಮಂದಿರಕ್ಕೆ ಬಂದೆನು ದೇವತೆಗಳ ಶರೀರದಿಂದ ಉತ್ಪನ್ನವಾದ ಆ ಜಲವೇ ದೇವಗಂಗೆ ಎನಿಸಿತು ಆ ಗಂಗೆಯು ಮುಕ್ತಿಯನ್ನು ಬಯಸುವವರಿಗೆ ಮುಕ್ತಿದಾಯಕಳು ಭಕ್ತರಿಗೆ ಹರಿಭಕ್ತಿದಾಯಕಳು ಆಗಿರುವುದಲ್ಲದೆ ಪಾಪಿಗಳ ಕೋಟಿ ಜನ್ಮಾರ್ಚಿತ ಪಾಪಗಳನ್ನು ಪರಿಹರಿಸುವಳು ಆ ಗಂಗೆಯನ್ನು ಸ್ಪರ್ಶ ಮಾಡಿದ ಮ ವಾಯುವಿನ ಸ್ಪರ್ಶ ಮಾತ್ರದಿಂದಲೇ ಪಾಪಗಳೆಲ್ಲವೂ ಪರಿಹಾರವಾಗುವಾಗ ಸಾಕ್ಷಾತ್ ಆ ಗಂಗೆಯ ಸ್ಪರ್ಶ ಮತ್ತು ದರ್ಶನದ ಫಲವು ಎಷ್ಟೆಂಬುದನ್ನು ವರ್ಣಿಸಲು ಅಸದಳವು ಹೀಗಿರುವಾಗ ಆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಬರುವ ಫಲವನ್ನು ಎಷ್ಟೆಂದು ತಾನೇ ವರ್ಣಿಸಲಿ ಪೃಥ್ವಿಯಲ್ಲಿ ಪುಷ್ಕರ ತೀರ್ಥವು ಎಲ್ಲ ತೀರ್ಥಗಳಿಗಿಂತಲೂ ಶ್ರೇಷ್ಠವಾದುದೆಂದು ಹೆಸರುವಾಸಿಯಾಗಿದೆ ವೇದೋಕ್ತವಾದ ಆ ತೀರ್ಥವೇ ಈ ಗಂಗೆಯ ಹದಿನಾರನೆಯ ಒಂದು ಭಾಗಕ್ಕೂ ಎಣೆಯಾಗುವುದಿಲ್ಲ ಭಗೀರಥನು ದೇವಲೋಕದಿಂದ ತಂದುದರಿಂದ ಅದಕ್ಕೆ ಭಾಗೀರಥಿ ಎಂಬ ಹೆಸರಾಯಿತು ಸಪ್ತ ವಿಧವಾದ ತನ್ನ ಪ್ರವಾಹದ ಒಂದು ಅಂಶದಿಂದ ಗಾಂ ಎಂದರೆ ಭೂಮಿಗೆ ಗಾ ಎಂದರೆ ಇಳಿದು ಬಂದುದರಿಂದ ಗಂಗಾ ಎನಿಸಿಕೊಂಡಳು ಪೂರ್ವದಲ್ಲಿ ಜುಕ್ನು ಮಹರ್ಷಿಯು ಕೋಪದಿಂದ ಆ ಗಂಗೆಯನ್ನು ಕುಡಿದು ಭಗೀರಥನ ಭಕ್ತಿಗೆ ಮೆಚ್ಚಿ ತನ್ನ ಜಾನು ಅಂದರೆ ಮಂಡಿಯ ಪ್ರದೇಶಗಳಿಂದ ಹೊರಕ್ಕೆ ಬಿಟ್ಟುದರಿಂದ ಆ ಮಹರ್ಷಿಯ ಕನ್ಯಾ ಸ್ವರೂಪಳಾಗಿ ಜಾಹ್ನವಿ ಎನಿಸಿಕೊಂಡಳು ಅಷ್ಟ ವಸುಗಳಲ್ಲಿ ಒಬ್ಬನಾದಂತಹ ಭೀಷ್ಮನು ಆ ಗಂಗೆಯ ಅಂಶದಿಂದ ಹುಟ್ಟಿದುದರಿಂದ ಭೀಷ್ಮಸೂಹು ಎಂತಲು ಎಂದೂ ಕರೆಯುವರು ನನ್ನ ಆಜ್ಞೆಯಂತೆ ಮೂರು ಪ್ರವಾಹವನ್ನು ಹೊಂದಿ ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಲೋಕಗಳನ್ನು ಆಶ್ರಯಿಸಿದುದರಿಂದ ಆ ಗಂಗೆಯನ್ನು ತ್ರಿಪುಥಗಾಮಿನಿ ಅಂದರೆ ಮೂರು ಲೋಕಗಳನ್ನು ಪ್ರವಹಿಸುವವಳು ಎಂದು ಹೇಳುತ್ತಾರೆ ಹತ್ತು ಸಾವಿರ ಯೋಜನ ದೀರ್ಘವಾಗಿಯೂ ಒಂದು ಯೋಜನ ಅಗಲವಾಗಿಯೂ ಸ್ವರ್ಗದಲ್ಲಿ ಪ್ರಧಾನ ಧಾರೆಯು ಪ್ರವಹಿಸುತ್ತಿರುವುದರಿಂದ ಅದನ್ನು ಮಂದಾಕಿನಿ ಎನ್ನುವರು ಹಾಲಿನಂತೆ ಸ್ವಚ್ಛವಾದ ಜಲವುಳ್ಳ ಆ ಶ್ರೇಷ್ಠವಾದ ನದಿಯು ವೈಕುಂಠದಿಂದ ಬ್ರಹ್ಮಲೋಕಕ್ಕೂ ಅಲ್ಲಿಂದ ಸ್ವರ್ಗಕ್ಕೂ ಹರಿದು ಬಂದಿತು ಅದರ ಒಂದು ಧಾರೆಯು ಸ್ವರ್ಗದಿಂದ ಪರ್ವತದ ಮಾರ್ಗವಾಗಿ ಸಂತೋಷದಿಂದ ಭೂಮಿಗೆ ಹರಿದು ಬಂದಿತು ಲವಣ ಸಮುದ್ರದೊಡನೆ ಮಿಶ್ರಿತವಾದ ಆ ಧಾರೆಯನ್ನೇ ಅಲಕನಂದ ಎಂದು ಕರೆಯುವರು ಶುದ್ಧ ಸ್ಫಟಿಕದಂತೆ ಸ್ವಚ್ಛವಾದ ಆ ಗಂಗೆಯು ಬಹಳ ವೇಗದಿಂದ ಹರಿಯುತ್ತಾ ಪಾಪಿಗಳ ಪಾಪವೆಂಬ ಒಣಗಿದ ಕಟ್ಟಿಗೆಯನ್ನು ಸುಡಲು ಪಾಪಕದಂತಿರುವಳು ಸಗರ ವಂಶದವರಿಗೆಲ್ಲ ಮುಕ್ತಿದಾಯಕಳಾದ ಆ ಗಂಗೆಯು ವೈಕುಂಠಕ್ಕೆ ಹೋಗುವವರಿಗೆ ಸೋಪಾನ ಸ್ವರೂಪಳಾಗಿದ್ದಾಳು ಆದುದರಿಂದಲೇ ಪುಣ್ಯಶಾಲಿಗಳಾದ ಸತ್ಪುರುಷರಿಗೆ ಮರಣಕಾಲದಲ್ಲಿ ಮೊದಲು ಪಾದ ಮಾಡಿ ಬಾಯಿಗೆ ಗಂಗೋದಕವನ್ನು ಹಾಕುವರು ಆ ಕೂಡಲೇ ಅವರು ದಿವ್ಯ ರಥದಲ್ಲಿ ಕುಳಿತು ಗಂಗೆ ಎಂಬ ಸೋಪಾನವನ್ನೇರಿ ಬ್ರಹ್ಮಲೋಕ ಪರ್ಯಂತವಾಗಿ ಎಲ್ಲವನ್ನೂ ದಾಟಿ ನಿರಾಮಯವಾದಂತಹ ವೈಕುಂಠಕ್ಕೆ ತೆರಳುವರು ದೈವಯೋಗದಿಂದ ಗಂಗೆಯಲ್ಲಿ ಮುಳುಗಿದವರು ಜನ್ಮಾಂತರ ಕೃತವಾದ ಪಾಪಗಳಿಂದ ವಿನಿರ್ಮುಕ್ತರಾಗಿ ತಮ್ಮ ಶರೀರದಲ್ಲಿ ರೋಮಗಳೆಷ್ಟಿವೆಯೋ ಅಷ್ಟು ಕಾಲ ಶ್ರೀಹರಿಯ ಮಂದಿರದಲ್ಲಿ ಮೋದದಿಂದ ಇರುವರು ಅನಂತರ ಕಾಲಚಕ್ರಕ್ಕೆ ಅನುಗುಣವಾಗಿ ಅತಿ ಸ್ವಲ್ಪ ಕಾಲದಲ್ಲಿಯೇ ಅವರಿಗೆ ಪಾಪ ಪುಣ್ಯಗಳ ಫಲಾನುಭವ ಉಂಟಾಗುವುದು ಅನಂತರ ಭರತಖಂಡದಲ್ಲಿ ಪುಣ್ಯಶಾಲಿಗಳ ಮನೆಯಲ್ಲಿ ಪುನಃ ಜನ್ಮವೆತ್ತಿ ಶ್ರೀಹರಿಯಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಪಡೆದು ಹರಿಸ್ವರೂಪವನ್ನು ಹೊಂದುವರು ಸತ್ತ ಬ್ರಾಹ್ಮಣರ ಶವವನ್ನು ಶೂದ್ರರೇನಾದರೂ ಹೊತ್ತರೆ ದುರದೃಷ್ಟಶಾಲಿಗಳಾದ ಆ ಸತ್ತ ಬ್ರಾಹ್ಮಣರು ಪದ ಪ್ರಮಾಣದಷ್ಟು ಷ್ಟು ಕಾಲ ನರಕದಲ್ಲಿರುವರು ಅನಂತರ ಅವರಿಗೆ ಕೃಪಾಮಯ್ಯೂ ಶ್ರೀ ಹರಿರೂಪಿಣಿಯೂ ಆದ ಗಂಗೆಯು ಸಹಾಯಕಳಾಗಿ ಮುಕ್ತಿಯನ್ನು ಕೊಡುವಳು ಮೊದಲು ಭಾರತದಲ್ಲಿ ಪುಣ್ಯವಂತರ ಮನೆಯಲ್ಲಿ ಜನ್ಮವಿತ್ತು ಅನಂತರ ಮೂರು ಜನ್ಮಗಳೊಳಗೆ ನಿಶ್ಚಯವಾಗಿಯೂ ವೈಕುಂಠದಲ್ಲಿ ಸ್ಥಳವನ್ನು ಕೊಡುವಳು ತೀರ್ಥಯಾತ್ರೆಗಳನ್ನು ಮಾಡಿ ಆತ್ಮಶುದ್ಧಿಗಾಗಿ ಯಾರು ಗಂಗೆಯಲ್ಲಿ ಸ್ನಾನ ಮಾಡುವರು ಅವರು ಪ ಪದ ಪ್ರಮಾಣ ವರ್ಷಗಳ ಕಾಲ ವೈಕುಂಠದಲ್ಲಿ ಸುಖಿಗಳಾಗಿರುವರು ಪಾಪಿಯಾದ ಮನುಜರು ಅನಿರೀಕ್ಷಿತವಾಗಿಯಾದರೂ ಗಂಗೆಯಲ್ಲಿ ಸ್ನಾನ ಮಾಡಿದ್ದೇ ಆದರೆ ಸಕಲ ಪಾಪಗಳಿಂದಲೂ ಮುಕ್ತನಾಗುವನು ಆದರೆ ಮುಂದೆ ಅವನು ಪಾಪಕರ್ಮಗಳನ್ನು ಮಾಡಕೂಡದು ಗಂಗೆಯು ಕಲಿಯುಗದಲ್ಲಿ ಐದು ಸಾವಿರ ವರ್ಷಗಳ ಕಾಲ ಭರತಖಂಡದಲ್ಲಿರುವಳು ಅವಳಿರುವವರೆಗೆ ಕಲಿಯ ಪ್ರಭಾವವೇನೂ ನಡೆಯುವುದಿಲ್ಲ ಕಲಿಯುಗದಲ್ಲಿ ಹತ್ತು ಸಾವಿರ ವರ್ಷಗಳ ಕಾಲ ತನ್ನ ಪ್ರತಿಮೆಯೂ ಎಲ್ಲೆಲ್ಲಿಯೂ ಇರುವುದು ಅದು ಇರುವವರೆಗೆ ಕಲಿಯ ಪ್ರಭಾವವೇನೂ ಇರುವುದಿಲ್ಲ ಪಾತಾಳ ಲೋಕದಲ್ಲಿ ಹರಿಯುವ ಗಂಗಾ ನದಿಯು ಗಂಗಾ ನದಿಯ ಮತ್ತೊಂದು ಧಾರೆಯನ್ನು ಭೋಗವತಿ ಎನ್ನುವರು ನೊರೆಯಂತೆ ಸ್ವಚ್ಛವಾದ ನೀರಿನಿಂದ ಕೂಡಿ ಅದು ಸರ್ವದಾ ಬಹಳ ವೇಗವಾಗಿ ಹರಿಯುವುದು ಭೋಗವತಿಯು ಅಮೂಲ್ಯ ರತ್ನಗಳಿಗೂ ಶ್ರೇಷ್ಠವಾದ ಮಣಿಗಳಿಗೂ ಗಣಿಯಂತಿರುವುದು ಸ್ಥಿರಯೌವನವುಳ್ಳ ನಾಗಕನ್ನಿಕೆಯರು ಅದರ ತೀರದಲ್ಲಿ ಸರ್ವದಾ ಕ್ರೀಡಿಸುವರು ಅಲ್ಲದೆ ದೇವಲೋಕದಲ್ಲಿ ಆ ಗಂಗೆಯು ಸಹಸ್ರ ಯೋಜನ ಅಗಲವಾಗಿಯೂ ಲಕ್ಷ ಯೋಜನ ದೀರ್ಘವಾಗಿಯೂ ವೈಕುಂಠವನ್ನು ಸರ್ವದಾ ಬಳಸಿಕೊಂಡಿರುವಳು ನನ್ನ ಪುತ್ರಿಯಾದ ಈ ಗಂಗೆಗೆ ಪ್ರಣಯದಲ್ಲಿಯೂ ನಾಶವುಂಟಾಗುವುದಿಲ್ಲ ಅದರ ತೀರವು ವಿವಿಧ ರತ್ನಗಳಿಗೆ ಆಕಾರವೂ ಮನೋಹರವೂ ಆಗಿರುವುದು ಈ ರೀತಿಯಾಗಿ ಪುಣ್ಯಕರವಾದ ಗಂಗೆಯ ಉತ್ಪತ್ತಿಯನ್ನು ತಿಳಿಸಿದೆನು ಈಗ ಮೋಹಿನಿಯ ಶಾಪದಿಂದ ಬ್ರಹ್ಮನ ಪ್ರತೀಕಾರವನ್ನು ತಿಳಿಸುವೆನು ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಜಾಹ್ನವಿ ಜನ್ಮ ಪ್ರಸ್ತಾವವೆಂಬ ಮೂವತ್ತ ನಾಲ್ಕನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಶಂಕರನು ವೈಕುಂಠ ಲೋಕಕ್ಕೆ ಬಂದು ಶ್ರೀಮನ್ನಾರಾಯಣನ ಮುಂದೆ ಕುಳಿತು ಅನನ್ಯ ಭಕ್ತಿಯಿಂದ ಅವನ ಗುಣಗಳನ್ನು ಹಾಡಿದನು ಶಂಕರನ ಮಧುರ ಗಾನವನ್ನು ಕೇಳಿ ವೈಕುಂಠದಲ್ಲಿದ್ದ ದೇವತೆಗಳು ಮುನಿಗಳು ಮುಂತಾಗಿ ಎಲ್ಲರೂ ಆನಂದ ಪರವಶರಾಗಿ ದ್ರವರೂಪರಾದರು ಹೀಗೆ ವೈಕುಂಠವೆಲ್ಲವೂ ಜಲಮಯವಾದುದನ್ನು ಕಂಡು ಶ್ರೀಕೃಷ್ಣನು ಅಲ್ಲಿಗೆ ಬಂದು ಅಲ್ಲಿದ್ದ ದೇವತೆಗಳಿಗೆಲ್ಲ ಅವರವರ ಹಿಂದಿನ ರೂಪಗಳನ್ನು ಅನುಗ್ರಹಿಸಿದನು ಗಾನ ರಸಪ್ರವಾಹ ರೂಪಿಣಿಯಾದ ಆ ನದಿಯೇ ಮಂದಾಕಿನಿ ಎನಿಸಿತು ಅದು ಭಗೀರಥನ ಪ್ರಯತ್ನದಿಂದ ಭೂಲೋಕಕ್ಕೂ ಹರಿದು ಬಂದಿತು ಈ ಗಂಗೆಯಲ್ಲಿ ಸ್ನಾನ ಮಾಡುವವರ ಮತ್ತು ಆ ಜಲವನ್ನು ಪಾನ ಮಾಡುವವರ ಸಮಸ್ತ ದುರಿತಗಳು ಪರಿಹಾರವಾಗುವವು ಈ ಗಂಗೆಯು ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಲೋಕಗಳಲ್ಲೂ ಪ್ರವಹಿಸುತ್ತಿರುವುದರಿಂದ ಇದನ್ನು ತ್ರಿಪಥಗ ಎಂದು ಕರೆಯುವರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ